ನಮಸ್ಕಾರ ಗೆಳೆಯರ ಎಲ್ಲರಿಗೂ ವಾರದ ವಿಶೇಷ ಕಾರ್ಯಕ್ರಮ ಪರಿಸರದಲ್ಲಿ ನಮ್ಮ ನಿಮ್ಮ ಹರಟೆ ಸೋ ಇವತ್ತಿನ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆ ಕೀರ್ತಿ ಅವರು ಇದ್ದಾರೆ ಸ್ನೇಹಿತರೆ ತಮ್ಮೆಲ್ಲರೂ ಈ ಪ್ರದೇಶವನ್ನು ನೋಡ್ತಾ ಇದ್ದೀರಾ ಈ ಪ್ರದೇಶ ಅಂದ್ರೆ ನೀವು ಹೊಂಗೆ ಗಿಡ ನೋಡ್ತಾ ಇದ್ದೀರಾ ಸೋ ಹೊಂಗೆ ಗಿಡ ಬೇಸಿಕಲಿ ಈಗ ನಮಗೆ ಅನೇಕ ಉಪಯೋಗಗಳು ಬರ್ತದೆ ಈ ಹೊಂಗೆ ಗಿಡ ಇವತ್ತು ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಇದರಲ್ಲಿ ಕಾರಣಕರ್ತ ನಮ್ಮ ಕೀರ್ತಿ ಅಂತ ಹೇಳಬಹುದು ಸೋ ಇವನು ಈ ಗಿಡ ನೆಡಬೇಕಾದ್ರೆ ಕೇವಲ 5ನೇ ತರಗತಿಯಲ್ಲಿ ಇದ್ದಂತ ಯುವಕ ಹುಡುಗ ನಮ್ಮೆಲ್ಲರಿಗೂ ಗೊತ್ತಿದೆ ಚಿಕ್ಕ ವಯಸ್ಸಿನಲ್ಲಿ ಇರಬೇಕಾದ್ರೆ ನಮಗೆ ಆಟ ಆಡಬೇಕು ಅಥವಾ ನಿದ್ದೆ ಮಾಡಬೇಕು ಅಥವಾ ಇನ್ನ ಏನೇನೋ ಆಸೆಗಳಿರುತ್ತೆ ಆದರೆ ಅಂತ ಎಳೆ ವಯಸ್ಸಿನಲ್ಲೇ ಈ ವ್ಯಕ್ತಿ ಈ ಮರ ಯಾವ ರೀತಿ ಬೆಳೆದಿದೆಯೋ ಅದೇ ರೀತಿ ಬೆಳೆದಿರತಕ್ಕಂತದನ್ನ ಸಹ ನಾವು ನೋಡ್ತೇವೆ ಆಗ ನಾನು ಇವನು ಚಿಕ್ಕ ಹುಡುಗ ಇರಬೇಕಾದ್ರೆ ಇವನ ಆಸೆ ಏನು ಉತ್ಸಾಹ ನೋಡಿದಾಗ ನನಗೆ ಅನಿಸ್ತು ಹಾಗೆ ಹೇಳ್ತಿದ್ದೆ ಇವನಿಗೆ ಈ ಪ್ರದೇಶಕ್ಕೆ ಕೀರ್ತಿ ಹೊಂಗೆವನ ಇಡ್ತೀನಿ ಅಂತ ಇವತ್ತು ಯಾಕೆ ನಿಮ್ಮನ್ನ ಇಲ್ಲಿ ನಾನು ನಿಮ್ಮ ಹತ್ರ ಕರ್ಕೊಂಡು ಬಂದಿದ್ದೀನಿ ಅಥವಾ ತೋರಿಸ್ತಾ ಇದ್ದೀನಿ ಅಂದರೆ ಒಂದೇ ಒಂದು ಕಾರಣ ಇಂದಿನ ಯುವಕರು ಯಾವ್ಯಾವ ರೀತಿಯಲ್ಲಿ ತಮ್ಮನ್ನ ದುಶ್ಚಟಗಳಲ್ಲಿ ತೊಡಗಿಸ್ಕೊಳ್ತಾರೆ ಅಥವಾ ನಾನಾ ರೀತಿಯ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ನೀಡ್ತಾ ಅದೇ ರೀತಿ ನಮ್ಮ ವಾರದ ವಿಶೇಷ ಅತಿಥಿಯಾಗಿ ಇಂದು ಕೀರ್ತಿ ಇದ್ದಾರೆ ಕೀರ್ತಿಗೆ ನೋಡಲು ಎತ್ತರವಾಗಿದ್ದರು ಇವರು ಕಾಲೇಜಿನಲ್ಲಿ ಓದ್ತಾ ಇರತಕ್ಕಂಥ ವಿದ್ಯಾರ್ಥಿ ಅಲ್ಲ ಇನ್ನು ಕೇವಲ 10ನೇ ತರಗತಿಯಲ್ಲಿ ಓದ್ತಾ ಇರತಕ್ಕಂಥ ವಿದ್ಯಾರ್ಥಿ ಇಂದು ನಮ್ಮೆಲ್ಲರಿಗೂ ಹೆಮ್ಮೆಯ ತರತಕ್ಕಂಥ ವಿಚಾರ ಗೆಳೆಯರೇ ಏಕೆಂದರೆ ಈ ಸುತ್ತಮುತ್ತ ಪ್ರದೇಶವ ಏನು ನೋಡ್ತಾ ಇದ್ದೀರಾ ಈಗ ನೋಡಬಹುದು ಇಲ್ಲಿ ಸುತ್ತಮುತ್ತ ಪ್ರದೇಶ ಹೊಂಗೆ ಮರಗಳಿಂದ ಭರಿತವಾಗಿದೆ ಇದರಲ್ಲಿ ನಮ್ಮ ಯುವ ಪಡೆಯ ಕಾರ್ಯ ಎಷ್ಟು ಮುಖ್ಯವಾಗಿದೆಯೋ ಅಷ್ಟೇ ಮುಖ್ಯ ಈ ಕೀರ್ತಿಗೆ ಸಲ್ಲುತ್ತದೆ ಆದ್ದರಿಂದ ಇಂದು ಇದರ ಬಗ್ಗೆ ತಾವು ಒಂದು ನಾಲ್ಕು ಅನಿಸಿಕೆಗಳು ಅಥವಾ ಇದರ ಬಗ್ಗೆ ತಾವು ಸಹ ಉತ್ತೇಜನಗೊಂಡು ನಿಮ್ಮ ನಿಮ್ಮ ಭೂ ಪ್ರದೇಶಗಳಲ್ಲಿ ಒಂದು ನಾಲ್ಕೈದು ಗಿಡಗಳನ್ನು ನೆಟ್ಟರೆ ಅದೇ ಸಂತೋಷ ಸ್ನೇಹಿತರೆ ನಾವೆಲ್ಲ ಹೇಳ್ತಿರ್ತೀವಿ ಎಲ್ಲೋ ಕಂಚಿಗೋ ರಾಮೇಶ್ವರಕ್ಕೋ ತಿರುಪ್ತಿಗೋ ಎಲ್ಲೆಲ್ಲೋ ಹೋಗಿ ಏನೇನೋ ಪ್ರದಕ್ಷಿಣೆ ಮಾಡಿ ದೇವರ ಕೃಪೆಯನ್ನು ಪಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಆದರೆ ನಿಜವಾಗ್ಲೂ ನಿಮಗೆ ಭಗವಂತನ ಕೃಪೆ ತೊರಕಬೇಕಾದ್ರೆ ನಾವು ಒಬ್ಬ ಮಾನವನಿಗೆ ಸೇವೆಯನ್ನು ಮಾಡಿದಾಗ ಅದು ದೇವರಿಗೆ ಸೇವೆ ಮಾಡಿದ ರೀತಿ ಆಗುತ್ತದೆ ಆದ್ದರಿಂದ ಇವತ್ತು ನಾವೇನಾದರೂ ಪರಿಸರಕ್ಕೆ ಕೊಡಬೇಕು ಅಂತ ಮುಂದಾಗೆ ನಮ್ಮ ಕೀರ್ತಿ ಮುಂದೆ ಬಂದು ಇಷ್ಟು ಗಿಡಗಳನ್ನು ನೆಡ್ತಕ್ಕಂಥ ಸಹಕಾರವನ್ನು ನೀಡಿದ್ದಾರೆ ಆದ್ದರಿಂದ ಇವತ್ತೆಲ್ಲೂ ತಾವು ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿದೆ ಇವನು ಇದ್ದಾಗ ಗಿಡ ಇಷ್ಟೇ ಇತ್ತು ಇವನು ಇಷ್ಟಿದ್ದ ಮತ್ತು ಗಿಡನೂ ಅಷ್ಟೇ ಇತ್ತು ಆದರೆ ಇವತ್ತು ಗಿಡ ಎಮ್ಮರವಾಗಿ ಬೆಳೆದಿರ್ತಕ್ಕಂಥದ್ದನ್ನು ತಾವೆಲ್ಲರೂ ಗಮನಿಸ್ತಾ ಇದ್ದೀರಾ ಸಂತೋಷ ಸೊ ಈ ಬನ್ನಿ ನಮ್ಮ ಕೀರ್ತಿ ಅವರು ಈ ಕುರಿತು ಏನೇನ ಮಾತಾಡ್ತಾರೆ ಅಂತ ಅವ್ರ ಬಾಯಿಂದ ಕೇಳೋಣ ಕೀರ್ತಿ ಅವರೇ ನಿಮ್ಮ 5 ವರ್ಷಗಳು ಚಿಕ್ಕ ಹುಡುಗ ಇರಬೇಕಾದಾಗ ಇಲ್ಲಿ ಗಿಡ ನೆಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದು ಇವಾಗ ಈ ಗಿಡಗಳೆಲ್ಲ ನೋಡಿದ್ರೆ ನಿಮ್ಗೆ ಏನು ಅನ್ಸುತ್ತೆ ಚೆನ್ನಾಗಿದೆ ನಿಮ್ಗೆ ಏನು ಪ್ರೇರಣೆ ಬಂತು ಯಾಕೆ ನೀವು ಗಿಡ ನೆಡೋಕ್ಕೆ ಮುಂದೆ ಬಂದ್ರಿ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಆಟ ಆಡಿ ನಿದ್ದೆ ಮಾಡಬೇಕಾದಂಥ ವಯಸ್ಸಲ್ಲಿ ಗಿಡಗಳು ನೆಡಬೇಕಂತ ನಿಮ್ಗೆ ಯಾಕೆ ಮನಸ್ಸು ಒಳ್ಳೆ ಪರಿಸರ ಸಿಕ್ಕಿದೆ ಅದಕ್ಕೆ ನೆಟ್ಟು ಹ್ಞೂ ಇವಾಗ ಏನು ಅನಿಸುತ್ತೆ ಅತೈತೆ ನಿಮಗೆ ಏನು ಅಂದ್ರೆ ನಿಮ್ಗೆ ಈ ಗಿಡಗಳನ್ನ ಮರ ನೋಡ್ತಾ ಇದ್ರೆ ಏನು ಅನಿಸೈತೆ ನಿಮ್ಗೆ ವಾತಾವರಣ ಚೆನ್ನಾಗಿದೆ ಒಳ್ಳೆ ನೆರಡು ಪರಿಸರ ಚೆನ್ನಾಗಿದೆ ಅದಕ್ಕೆ ತುಂಬ ಧನ್ಯವಾದಗಳು ಕೀರ್ತಿ ಇದೇ ಸ್ನೇಹಿತರು ಹೇಳೋದು ಪರಿಶುದ್ಧವಾದ ಮನಸ್ಸುಗಳಲ್ಲಿ ಅವರಿಗೆ ಭಾವನೆಗಳನ್ನು ವ್ಯಕ್ತಪಡಿಸಲು ಗೊತ್ತಿಲ್ಲ ಆದರೆ ಎಲ್ಲೋ ಒಂದು ಕಡೆ ಸೇವೆಯನ್ನು ಮಾತ್ರ ನಿರಂತರವಾಗಿ ಮಾಡ್ತಾ ಹೋಗ್ತಾರೆ ಇದು ನಮ್ಮ ಹಳ್ಳಿ ಪ್ರದೇಶದ ಹಳ್ಳಿಗಾಡಿನ ಯುವಕರ ಉತ್ಸಾಹ ಮನಸ್ಸುಗಳು ಸ್ನೇಹಿತರೆ ಆದ್ದರಿಂದ ತಾವು ಸಹ ಉತ್ತೇಜನಗೊಂಡು ಈ ಪರಿಸರ ಸಂರಕ್ಷಣೆಯಲ್ಲಿ ತಾವು ಕೈ ಜೋಡಿಸ್ಬೇಕಂತ ವಿನಂತಿಸ್ಕೊಳ್ತೇನೆ